After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam standard books. ಉಡಾಫೆ ಮಾತುಗಳನ್ನು ಆಡ್ತಿದ್ದಾರಾ ಸಿದ್ದು ಸಂಪುಟದ ಸಚಿವರು? ಅನ್ನದಾತನ ವಿರುದ್ಧ ಸಚಿವ ಶಿವಾನಂದ ಪಾಟೀಲ್ ಉಡಾಫೆ ಮಾತು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಜೈ ಜವಾನ್ ಜೈ ಕಿಸಾನ್ ಇವರಿಬ್ಬರ ವಿಚಾರದಲ್ಲಿ ಹಗುರವಾಗಿ ಮಾತನಾಡೋದನ್ನು ಯಾರೂ ಕೂಡ ಸಹಿಸೋದಿಲ್ಲ. ರೈತ ದೇಶದ ಬೆನ್ನೆಲುಬು, ಯೋಧ ರೈತನ ದೇಶದ ಭದ್ರತೆ. ನಾವೆಲ್ಲ ಅಚ್ಚುಕಟ್ಟಾಗಿ ಓಡಾಡ್ಕೊಂಡು ತಿನ್ಕೊಂಡು ಉಂಡ್ಕೊಂಡಿದ್ದೀವಿ ಅಂದರೆ ಇವರಿಬ್ಬರೂ ಬೇಕು. ಆದರೆ ಸರ್ಕಾರವನ್ನು ನಡೆಸುವಂತಹ ಜನಪ್ರತಿನಿಧಿಗಳೇ, ಸರ್ಕಾರದ ಭಾಗವಾಗಿರುವಂತಹ ಸಚಿವರೇ ರೈತರ ವಿರುದ್ಧ ಅನ್ನದಾತನ ವಿರುದ್ಧ ಆಡುವ ಉಡಾಫೆ ಮಾತುಗಳನ್ನು ಯಾರು ಕೂಡ ಸಹಿಸಲ್ಲ, ಯಾರು ಕೂಡ ಒಪ್ಪಲ್ಲ. ಮೇಲಿಂದ ಮೇಲೆ ಬರಗಾಲ ಬರಲಿ ಅಂತ ರೈತನೇ ಬಯಸ್ತಾನೆ. ಯಾಕಂದರೆ ಸಾಲ ಮನ್ನಾ ಆಗುತ್ತಲ್ಲ ಅನ್ನೋ ಕಾರಣಕ್ಕೆ ಅಂತ ಎಲುಬಿಲ್ಲದ ನಾಲಿಗೆಯಿಂದ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸಚಿವರಾಗಿರುವಂಥ ಸಕ್ಕರೆ ಸಚಿವರಾಗಿರುವಂಥ ಶಿವಾನಂದ ಪಾಟೀಲ್ ಅವರು. ಇವರ ಹೇಳಿಕೆ ಇದೀಗ BJPಗೆ ಅತಿ ದೊಡ್ಡ ಅಸ್ತ್ರವಾಗಿದೆ. ಸರ್ಕಾರದ ವಿರುದ್ಧ ಇಗ್ಗ ಮುಗ್ಗ ಬಿಡ್ತಾವ್ರೆ BJPಯವರು. ಈ ಹಿಂದೆ ಹೈದರಾಬಾದ್ನಲ್ಲಿ ಮದುವೆಯೊಂದಕ್ಕೆ ತೆರಳಿದ್ದಾಗ ಅವರ ಮೇಲೆ ನೋಟನ್ನು ಎಸೆದ ವಿಚಾರ, ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಸ್ವಾಮಿ, ಅದು ಹೈದರಾಬಾದ ಸಂಸ್ಕೃತಿ, ಅದಕ್ಕೆ ತೆಲಂಗಾಣ ಸಚಿವರುಗಳು ಬಂದಿದ್ದರು, ನಾನು ಅಲ್ಲಿ ಹೋಗಿದ್ದೆ, ನನಗೆ ಗೊತ್ತಿಲ್ಲದೆ ಅರಿವಿಲ್ಲದೆ ನನ್ನ ಮೇಲೆ ಬಿತ್ತು, ನಾನು ಏನು ಮಾಡೋಕ್ಕಾಗುತ್ತೆ ಅಂದಿದ್ದರು. ಓಕೆ, ಇರಲಿ ಬಿಡಿ, ಅದು ಅವ್ರಿಗೆ ಗೊತ್ತಿಲ್ಲ, ಅವ್ರ ಮನೆ ಕಾರ್ಯಕ್ರಮದಲ್ಲಿ ಮಾಡಿರಿ, ಇಶ್ಯೂ ಆಯ್ತಿತ್ತು, ರಾಜ್ಯದಲ್ಲಿ ಬರಗಾಲ ಇದ್ದಾಗ ಇವೆಲ್ಲ ಬೇಕಿತ್ತ ಅಂತ. ಆದರೆ ಇದೀಗ ರಾಜ್ಯದಲ್ಲಿ ಬರಗಾಲ ಇದೆ, ತಮಿಳ್ನಾಡವ್ರು ಮಾತೆತ್ತವ್ರು ನೀರು ಅಂತಾರೆ, ಅಲ್ಲಿ ಪ್ರಳಯ, ಅಲ್ಲಿ ಮಳೆ ಬಂದು ಫ್ಲಡ್ ಆಗಿದ್ರು ನೀರು ಅಂತಾರೆ. ಇಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅನ್ನದಾತ ಸಂಕಷ್ಟಕ್ಕೆ ಸಿಲ್ಕವನೆ, ಹಾಕಿರೋ ಬೆಳೆ ಗಿಳೆ ಎಲ್ಲ ಲಾಸ್ ಆಗೋಗ್ಬಿಟ್ಟದೆ. ಇಂಥ ಟೈಮಲ್ಲಿ ರೈತನೇ ಇದನ್ನು ಬಯಸ್ತಾನೆ, ಯಾಕಂದರೆ ಸಾಲ ಮನ್ನಾ ಆಯ್ತದೆ ಬರಗಾಲ ಬಂದರೆ ಅಂತೇಳಿ. ಎಷ್ಟು ವರ್ಷ ಸಾಲ ಮನ್ನಾ ಮಾಡವ್ರೆ? ನಮಗೆ ಗೊತ್ತಿರೋಂಗೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಒಂದು ಸಲ ರೈತರ ಸಾಲ ಮನ್ನಾ ಮಾಡಿದರು. ಗ್ಯಾರಂಟಿಗಳು ಕೊಡೋಕ್ಕೆ ಕಾಸಿಲ್ಲ, ಅಭಿವೃದ್ಧಿ ಮಾಡೋಕ್ಕೆ ಕಾಸಿಲ್ಲ, ಇನ್ನು ರೈತರ ಸಾಲ ತೀರ್ಸೋಕ್ಕೆ ಇರ್ತಾವೆ ಕಾಸೈತಾ? ಆ ಕಾಸು ನಮ್ಮ ಕೈ ಸೇರುತ್ತೆ ಅಂತ ನೆಚ್ಕೊಂಡು ರೈತ ಬರಗಾಲ ಬರಲಿ ಅಂತ ಬಯಸ್ತಾನೆ? ಅತಿ ದುರಂತ ಮತ್ತು ನಾಚಿಕೆಗೇಡಿನ ಸಂಗತಿ ಇದು. ಎಸ್ ವೀಕ್ಷಕರೇ, ರೈತರ ಕುರಿತ ಸಚಿವ ಶಿವಾನಂದ ಪಾಟೀಲ್ ಮತ್ತೆ ಉಡಾಫೆ ಮಾತುಗಳನ್ನ ಆಡಿದ್ದಾರೆ. ಪದೇ ಪದೇ ಬರಗಾಲ ಬರಲಿ ಅಂತ ರೈತರ ಆಸೆ ಇರುತ್ತೆ. ಕೃಷ್ಣಾ ನದಿ ನೀರು ಪುಕ್ಸಟ್ಟೆ ಇದೆ, ಕರೆಂಟ್ ಕೂಡ ಪುಕ್ಸಟ್ಟೆ ಇದೆ. ಭಾಳಷ್ಟು ಮುಖ್ಯಮಂತ್ರಿಗಳು ಬಿತ್ತನೆ ಬೀಜ ಕೊಟ್ಟವ್ರೆ, ಗೊಬ್ಬರನೂ ಕೊಟ್ಟವ್ರೆ, ಬರಗಾಲ ಬಂದರೆ ರೈತರು ಸಾಲ ಮನ್ನಾದ ನಿರೀಕ್ಷೆ ಇಟ್ಕೊಳ್ತಾರೆ ಅಂತ ರೈತರ ವಿಚಾರದಲ್ಲಿ ಸಕ್ಕರೆ ಸಚಿವರಾಗಿರುವಂಥ ಶಿವಾನಂದ ಪಾಟೀಲ್ ಅವರು ಉಡಾಫೆ ಮಾತನಾಡಿದ್ದಾರೆ. ಇಷ್ಟೇ ಆಗಿದರೆ ಪರವಾಗಿಲ್ಲ, ಇದ್ರ ಜೊತೆಲೆ ಕುಡಿದು ಸತ್ತರು, ಹೃದಯಾಘಾತದಿಂದ ಸತ್ತರು, ಆತ್ಮಹತ್ಯೆ ಅಂತ ದೂರು ಕೊಟ್ಟರೆ ಪರಿಹಾರ ಸಿಗುತ್ತೆ ಅನ್ನೋ ದುರಾಸೆ ಅನ್ನದಾತನಿಗೆ. ಒಟ್ಟಿನಲ್ಲಿ ಅನ್ನದಾತರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿರುವಂಥ ವಿಡಿಯೋ ಸಚಿವ ಶಿವಾನಂದ ಪಾಟೀಲ್ ಅವರ ಜೊತೆಯಲ್ಲಿ ಇಡೀ ಸರ್ಕಾರಕ್ಕೆ ಒಂದು ರೀತಿ ಮುಜುಗರನ ಉಂಟು ಮಾಡ್ತಾ ಇದೆ. BJP ಸೇರಿದಂತೆ JDS ಒಟ್ಟಿನಲ್ಲಿ NDA ಮೈತ್ರಿಕೂಟ ಏನಿದೆ ಲೋಕಸಭೆಗೆ ಮಾಡ್ಕೊಂಡವ್ರೆ, ಪ್ರತಿಪಕ್ಷದವರೆಲ್ಲ ಸೇರಿಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳ್ತಿದ್ದಾರೆ. ಇತ್ತೀಚೆಗಷ್ಟೇ ಬರದ ಟೈಮ್ನಲ್ಲಿ ಐಷಾರಾಮಿ ಜೆಟ್ನಲ್ಲಿ ಬೆಂಗಳೂರಿಗೆ ಬರಬೇಕಿತ್ತ, ಸಂಚಾರ ಮಾಡಬೇಕಿತ್ತ ಅನ್ನೋ ಸುದ್ದಿ ಸಾಕಷ್ಟು ಚರ್ಚೆ ಆಗಿತ್ತು. ಆ ಸಿದ್ದರಾಮಯ್ಯವರು ಉತ್ತರ ಕೊಟ್ಟರು, ಏನು ಮೋದಿ ಓಡಾಡೋ ಫ್ಲೈಟ್ ಒಳಗಡೆ ತೋರಿಸಿದ್ರೆ ಹೆಂಗಿರುತ್ತೆ ಏನು ಅಂತ, ಮೋದಿ ಏನು ಲೋ ಕ್ಲಾಸಲ್ಲಿ ಓಡಾಡ್ತಾರಾ ಅಂತ. ಇದರ ಓಕೆ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಓಡಾಡಿದ್ದಾರೆ. ಆದರೆ ಈಗ ಸಚಿವರು ಕೊಟ್ಟಿರುವಂಥ ಹೇಳಿಕೆ ಎಷ್ಟು ಮಟ್ಟಿಗೆ ಸರಿ? ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಆಫ್ಟರ್ ಎಕ್ಸಾಮ್ ಪ್ರತಿಯೊಬ್ಬರು ಕೇಳೋ ಪ್ರಶ್ನೆ ಒಂದೇ, ಎಷ್ಟು ಮಾರ್ಕ್ಸ್ ಬಂತು? ಪರ್ಸೆಂಟೇಜ್ ಎಷ್ಟು? ಹೀಗೆಲ್ಲ 106 ಕ್ವೆಶನ್ಸ್ ಕೇಳ್ತಾರೆ. ಇದಕ್ಕೆಲ್ಲ ನಾನು ಯಾವಾಗಲೂ ಕೊಡೋದು ಒಂದೇ ಆನ್ಸರ್. SSLC ಮತ್ತು PUC ಬೋರ್ಡ್ನವರು ಸ್ಟೂಡೆಂಟ್ಸ್ಗೋಸ್ಕರ ಪ್ರತಿ ಚಾಪ್ಟರ್ನಲ್ಲಿ ಯಾವ ಯಾವ ಟಾಪಿಕ್ಗೆ ಎಷ್ಟು ವೆಯ್ಟೇಜ್ ಇದೆ ಅನ್ನೋ ಮಾಹಿತಿ ನೀಡ್ತಾರೆ. ಈ ಮಾಹಿತಿಯನ್ನು ಆಧಾರವಾಗಿಟ್ಕೊಂಡು ಎಕ್ಸಾಮ್ಸ್ಗೆ ಕ್ವೆಶನ್ ಪೇಪರ್ ಪ್ರಿಪೇರ್ ಮಾಡೋ ಎಕ್ಸ್ಪರ್ಟ್ಸಿಂದನೇ ಪ್ರತಿಯೊಂದು ಟಾಪಿಕ್ ಕವರ್ ಆಗೋ ಹಾಗೆ 10 ಮಾಡೆಲ್ ಕ್ವೆಶನ್ ಪೇಪರ್ಸ್ ಪ್ಲಸ್ 5 ಪ್ರಾಕ್ಟೀಸ್ ಪೇಪರ್ಸ್ನ ರೆಡಿ ಮಾಡಿರ್ತಾರೆ. ಅಂದ್ರೆ ಯಾವ ಕ್ವೆಶನ್ ಕೇಳಿದ್ರು ಇದರಲ್ಲಿ ಇರೋದೇ ಕೇಳೋದಾ ಸರ್? ಎಸ್. ಎಷ್ಟು ಮಾರ್ಕ್ಸ್ಗೆ ಎಷ್ಟು ಆನ್ಸರ್ ಬರಬೇಕನ್ನೋ ಇನ್ಫಾರ್ಮೇಶನ್ ಕೂಡ ಈ ಬುಕ್ಕಲ್ಲಿ ಇರುತ್ತೆ. ಒಟ್ಟಾರೆ ಈ ಬುಕ್ಸ್ನ 100 ಅಂಕಗಳು ಪಡೆಯೋ ಕಂಪ್ಲೀಟ್ ಸಕ್ಸಸ್ ಟೂಲ್ ಅಂತಾನೆ ಕರಿಬಹುದು. ಇದರಲ್ಲಿ ಕ್ವಿಕ್ ರಿವಿಷನ್ ಮಾಡೋ ಮೈಂಡ್ ಮ್ಯಾಪಿಂಗ್ ಕೂಡ ಇರುತ್ತೆ. ಈ ಬುಕ್ಸ್ನ ರೆಫರ್ ಮಾಡೋದ್ರಿಂದ ಜಸ್ಟ್ ಪಾಸ್ ಆಗಬೇಕನ್ನೋರು ಫಸ್ಟ್ ಕ್ಲಾಸ್ ಬರ್ಬೋದು. ಫಸ್ಟ್ ಕ್ಲಾಸ್ ಬರೋರು ಆರಾಮಾಗಿ 100 ಮಾರ್ಕ್ಸ್ ತೆಗಿಬಹುದು.
ಸಿಪಿಸಿ ಎಕ್ಸಾಮ್ ಸ್ಕ್ಯಾನರ್ ರೆಫರ್ ಮಾಡೋದ್ರಿಂದ ಎಕ್ಸಾಮ್ ನಲ್ಲಿ ಫಿಯರ್ ಹೋಗಿ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಗೊತ್ತಾಗುತ್ತೆ. ಪ್ರತಿಯೊಬ್ಬ ಸಕ್ಸಸ್ಫುಲ್ ವಿದ್ಯಾರ್ಥಿಯ ಹಿಂದೆ ಸಿಪಿಸಿ ಅವರ ಎಕ್ಸಾಮ್ ಸ್ಕ್ಯಾನರ್ ಬುಕ್ಸ್ ಇರುತ್ತೆ ಅನ್ನೋದನ್ನ ಮರಿಬೇಡಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೆ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ, ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ, ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.